Hi friends, welcome back to my YouTube channel. Ivat nan daily vlog martta idini. Yenappa ivattu andre? Devasthanakke hogbeku tombit harti madkondu. Nan ivat enella martine anta torustini. Late madad beda, banni ivaga video olagade hogona. Tombit harti heg madadanta torustini nanagu astag barala nodana nodana mad nortini heg baruta enanta gottilla banni ega hogi try madana nodi nan night akki ondu glass akki na neatak toldi neniyakki itkondideni ivaga idana first ond batte bili battege haraki neatak ondagiskonbeku banni ivaga first harak bidana ನೋಡಿ ನಾನು ಈ ತರ ಒಣಗಕ್ ಒಣಗಿಸ್ಕೊಂಡಿದ್ದೀನಿ ಇದು ನೀಟಾಗಿ ಒಣಗಕ್ ಬಿಡಣ ನಾನು ಕಡಲೆ ಬೀಜ ನೋಡಿ ಈಗ ನಾನು ಎರಡು ಆರತಿ ಮಾಡ್ಕೊಂಡಿದ್ದೀನಿ ಒಂದು ಚಾಮುಂಡೇಶ್ವರಿ ದೇವರಿಗೆ ಮತ್ತೆ ಇನ್ನೊಂದು ಬನ್ನಿ ಮಹಾಕಾಳಿ ಅಮ್ಮನ ದೇವರಿಗೆ ಈಗ ಆರತಿ ಇಟ್ಕೊಂಡು ಹೊರಟ್ವಿ ನಾವು ಫಸ್ಟ್ ಬನ್ನಿ ಮಹಾಕಾಳಮ್ಮನಿಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ನೋಡಿ ನಾನು ಬನ್ನಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ನಾವು ಯಾವಾಗೂ ಅಷ್ಟೇ ಫಸ್ಟ್ ಬನ್ನಿ ಮಹಾಕಾಳಮ್ಮಗೆ ಪೂಜೆ ಮಾಡಿ ಆರತಿ ತೋರಿಸಾದ್ಮೇಲೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋದು ನಾನು ಇದು ಸೋಮವಾರ ಇರೋದು ಮಂಗಳವಾರ ಬಟ್ ನಾನು ಇದು ಸೋಮವಾರನೇ ಆರತಿ ಕೊಟ್ಬಿಟ್ಟೆ
ಯಾಕಂದರೆ ಮಂಗಳವಾರ ತುಂಬ ರಶ್ ಇರುತ್ತೆ, ಮಧ್ಯರಾತ್ರಿಯೆಲ್ಲ ತುಂಬ ಕ್ಯೂಲ್ ನಿಂತ್ಕೊಬೇಕಾಗತ್ತೆ. ನಮ್ಮ ಪಾಪು ಇರೋದ್ರಿಂದ ನಾವು ಸೋಮವಾರನೇ ಕೊಟ್ವಿ. ಆಮೇಲೆ ಸೋಮವಾರ ಬಂದು ಹುಣ್ಣಿಮೆ ಇರೋದ್ರಿಂದ ತುಂಬ ಜನನೂ ಅವತ್ತೇ ಬಂದು ಆರತಿ ಕೊಟ್ಟರು. ಅವತ್ತು ಮಳೆ ಬೇರೆ ಬರ್ತಿತ್ತು. ಮಂಗಳವಾರ ಅಂತೂ ತುಂಬ ರಶ್ ಇರುತ್ತೆ, ಎಷ್ಟು ಹಳ್ಳಿಗಳಿಂದ ಎಲ್ಲ ಬಂದು ಆರತಿ ಕೊಡೋಕ್ಕೆ ಬರ್ತಾರೆ, ಎಷ್ಟು ಕ್ಯೂ ನಿಂತಿರುತ್ತೆ. ಮಧ್ಯರಾತ್ರಿ ಹೋದರೆ ಬೆಳಗಿನ ಜಾವನೇ ನಮಗೆ ದರ್ಶನ ಆಗ್ತಾಯಿದ್ದು. ನಾವು ಪಾಪು ಇರೋದ್ರಿಂದ ಮತ್ತು ಹುಣ್ಣಿಮೆ ಇದ್ದಿದ್ದರಿಂದ ಸೋಮವಾರನೇ ನಾನು ಆರತಿ ಕೊಟ್ಟೆ. ಮಳೆ ಬೇರೆ ಚಿಂತನೆ ಇತ್ತು. ನೋಡಿ, ಇವಾಗ ನಾನು ಆರತಿ ಮಾಡಿಕೊಂಡು ಇವಾಗ ಚಾಮೇಶ್ವರ ದೇವಸ್ಥಾನ ಕೊಡ್ತೀನಿ. ನೋಡಿ, ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದೆ. ಬುಧವಾರ ಕೊಂಡ ಇರೋದ್ರಿಂದ ನೋಡಿ, ಅಲ್ಲಿ ಆಲ್ರೆಡಿ ಎಲ್ಲ ತೋಡ್ತಾಯಿದ್ರು ಕೊಂಡ ಆಯೋದಕ್ಕೆ. ಹೇಳ್ಬೇಕಂದ್ರೆ ಸ್ವಲ್ಪ ರಶ್ ಕಮ್ಮಿ ಇತ್ತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಹುಡುಗರನ್ನ ಅಲಂಕಾರ ಮಾಡ್ತಾಯಿದ್ರು, ಇನ್ನೂ ಅಲಂಕಾರ ಮಾಡಿರಲಿಲ್ಲ ದೇವಸ್ಥಾನ ಎಲ್ಲ ಮಾಡಿದ್ರು, ದೇವರನ್ನ ಅಲಂಕಾರ ಮಾಡಿರಲಿಲ್ಲ. ನೆಕ್ಸ್ಟು ಅದ್ರ ನಾಳೆದು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡಿ, ಮಂಗಳವಾರ ನಾವು ಜಾತ್ರೆಗಂತ ಬಂದಿದ್ವಿ. ನೋಡಿ, ಲೋಕಿಯಲ್ಲಿ ಆಟ ಆಡ್ತಿದ್ದಾರೆ. ಇಲ್ಲಿ ಗ್ರೌಂಡಲ್ಲಿ ಎಕ್ಸಿಬಿಷನ್ ಎಲ್ಲ ಹಾಕಿರ್ತಾರೆ. ನೋಡಿ, ಎಕ್ಸಿಬಿಷನ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಟ ಆಡಿಕೊಂಡು ಚಾಟ್ಸ್ ಎಲ್ಲ ತಿನ್ಕೊಂಡು ಹೊಟ್ಟಿ. ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಆರ್ಕೆಸ್ಟ್ರಾ ಎಲ್ಲ ಹಾಕಿದ್ರು. ಬಟ್ ನಾನು ಆರ್ಕೆಸ್ಟ್ರಾ ಎಲ್ಲ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ. ನೋಡಿ, ಇದು ಮಂಗಳವಾರ ನೈಟು ಈ ಥರ ಬೆಂಕಿ ಹಚ್ಚಿ ಕೊಂಡ ಮಾಡ್ತಾರೆ. ಯಾಕಂದರೆ ಬುಧವಾರ ಬೆಳಗ್ಗೆ ದೇವ್ರು ಬಂದು ಕೊಂಡ ತೊಳ್ತಾರೆ. ನೋಡಿ, ಅವತ್ತು ಎಷ್ಟೊಂದು ದೇವ್ರುಗಳು ಕರ್ಗ ಬಂದಿತ್ತು. ಇವಾಗ ನಮ್ಮ ಪಾಪನ ಕೊಡ್ತೀವಿ, ಅವ್ರು ದೇವ್ರ ಆಶೀರ್ವಾದ ಮಾಡ್ತಾರೆ. ತುಂಬ ಖುಷಿ ಆಯಿತು. ನೆಕ್ಸ್ಟು ನೋಡಿ, ಇವಾಗ ಕೊಂಡ ಹೇಗೆ ಉರಿತಾ ಇರುತ್ತೆ ಅಂತ ತೋರಿಸ್ತೀನಿ. ಎಷ್ಟು ಸೌದೆ ಹಾಕಿ ಉರಿಸ್ತಾರೆ. ಈ ಸೌದೆಗಳು ಎಷ್ಟೋ ಹಳ್ಳಿಗಳಿಂದ ಬರುತ್ತೆ. ಹಳ್ಳಿಗಳಿಂದ ಜಟ್ಕ ಗಾಡಿ ಮೇಲೆ ಹಾಕೊಂಡು ಬಂದು ಎಷ್ಟೊಂದು ಜನ ಬಂದಿರ್ತಾರೆ. ಎಷ್ಟೋ ಹಳ್ಳಿಗಳಿಂದ ಈ ಥರ ಸೌದೆ ತಂದು ಹಾಕ್ತಿರ್ತಾರೆ. ಹರಕೆ ಇರೋರು ಕೂಡ ಅಲ್ಲಿಂದ ಒಂದೊಂದು ಸೌದೆ ಎತ್ತಿ ಹಾಕ್ಬಿಟ್ಟು ಬರ್ತಾರೆ. ಹತ್ತಿರ ಹೋಗೋಕ್ಕಾಗಲ್ಲ, ಅಷ್ಟು ಕಾವಿರುತ್ತೆ. ನೆಕ್ಸ್ಟು ನಾನು ಇವಾಗ ನಾಳೆ ಬೆಳಗ್ಗೆ ದೇವರು ನಮ್ಮ ಮನೆ ಹತ್ರನೇ ಬಂದಿದ್ದು. ಇಲ್ಲಿ ದೇವ್ರು ಬರ್ತಾರೆ ಅಂದ್ಬಿಟ್ಟು ಹಿಂಗೆ ಹೂವಿನೆಲ್ಲ ಅಲಂಕಾರ ಮಾಡಿದ್ರು ಪೂಜೆ ಮಾಡೋಕ್ಕೆ ಅಂತ. ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ದೇವ್ರು ಬರೋದು ನಾನು ವೀಡಿಯೋನೇ ಮಾಡ್ಕೊಳಕ್ಕಾಗಲ್ಲ. ಹೂವು ಹಾಕಿ ರೆಡಿ ಮಾಡ್ತಾಯಿದ್ರು. ನೋಡಿ, ಕೊಂಡ ಹೇಗಾಗುತ್ತೆ ಅಂತ. ಇಷ್ಟೇ ಫ್ರೆಂಡ್ಸ್, ಇವತ್ತು ವೀಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ. ವೀಡಿಯೋ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋಸ್ ನೋಡಿ. ಅಷ್ಟೇ ಫ್ರೆಂಡ್ಸ್, ಮತ್ತೆ ನಾನು ಮುಂದಿನ ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದ.